ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ರ ಹರ್ಷಿತಾ ಬಿರೇಶ್ ವ್ಲಾಗ್ಸ್. ಸೊ ಇವತ್ತು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬಂದು ಸ್ಯಾಟರ್ಡೇ. ಸೊ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ತರಕಾರಿಗಳೆಲ್ಲ ತರಬೇಕಾಗಿತ್ತು. ಅಂದರೆ ಭಟ್ರು ಒಂದಷ್ಟು ಲಿಸ್ಟ್ ಕೊಟ್ಟಿದ್ದರು ತರಕಾರಿಗಳನ್ನ ತರೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಬೀರೇಶ್ ಇಬ್ಬರು ಹೋಗ್ತಾಯಿದ್ದೀವಿ. ಆ್ಯಂಡ್ ನಾಳೆ ಒಂದು ಆರತಿ ಇದೆ ಅಲ್ವಾ, ಬಿಸಿಲಂತ ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಹಾಂ, ಎಲ್ಲ ಮಾತಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ. ಲಾಸ್ಟ್ ವ್ಲಾಗು ನೋಡಿರ್ತೀರ ನೀವು, ಆಲ್ರೆಡಿ ನಮ್ಮದು ಊರಬ್ಬ ಸೀರೀಸ್ ಸ್ಟಾರ್ಟ್ ಆಗಿದೆ. ಸೊ ಅದರಲ್ಲಿ ಏನೇನಾಗುತ್ತೆ ಏನೇನು ಅಂತೆಲ್ಲ ತೋರಿಸ್ತಾಯಿರ್ತೀನಿ. ಊರಬ್ಬದ ಟೈಮಲ್ಲಿ ಮನೇಲಿ ಹೆಂಗಿರುತ್ತೆ ಅಥವಾ ದೇವಸ್ಥಾನದ್ರೆಲ್ಲ ಹೆಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ನಾವು ಏನದು ತರಕಾರಿ ತರೋದಕ್ಕೆ ಹೋಗ್ತಿದ್ದೀವಿ. ಸೊ ತಂದು ಇಟ್ಕೊಂಡ್ಬಿಡೋಣ ಅಂತ. ಅಂದರೆ ಯಾವ್ದ್ಯಾವ ತರಕಾರಿ ಇರುತ್ತೆ ಅಂತ ಅನಿಸುತ್ತೆ ಅದನ್ನು ತಂದು ಇಟ್ಕೊಳ್ಳೋಣ, ಸೊಪ್ಪೆಲ್ಲ ಆಮೇಲೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಇವತ್ತು ಹೋಗ್ತಿದ್ದೀವಿ. ಫ್ರೀ ಇದ್ದಾಗ ಏನೇನು ಆಗುತ್ತೋ ಅದನ್ನೆಲ್ಲ ತಂದು ಇಟ್ಕೋಬೇಕು. ಮತ್ತು ಮಾರ್ಕೆಟಿಂದ ಬಂದು ಸಾಯಂಕಾಲ ಡಿ ಮಾರ್ಟಿಗೆ ಬೇರೆ ಹೋಗಬೇಕು, ಅಲ್ಲಿ ಸ್ವಲ್ಪ ಸಾಮಾನುಗಳಿದ್ದಾವೆ ತೊಗೊಂಬರೋಂಥದ್ದು, ಎಣ್ಣೆ ಮತ್ತು ತುಪ್ಪ ಅದು ಇದು ಎಲ್ಲ ಬೇಕು ಅಂತ ಹೇಳಿದ್ದಾರೆ. ಒಂದು ಲಿಸ್ಟೇ ಕೊಟ್ಟಿದ್ದಾರೆ ದೊಡ್ಡದು. ಸೊ ಅಲ್ಲಿಗೂ ಹೋಗಬೇಕು. ಇನ್ನು ನಾಳೆ ಮತ್ತೆ ಹೋಗಬೇಕು ಅನ್ನೋದು ಹೂವು ತರೋದಕ್ಕೆ ಮಾರ್ಕೆಟ್ಗೆ, ಅದೇ ಮಾರ್ಕೆಟ್ಗೇ. ಸೊ ಮಾರ್ಕೆಟ್ಗಂತೂ ಫುಲ್ಲು ಟೆಂಪಲ್ ರನ್ ಥರ ಮಾರ್ಕೆಟ್ ರನ್ ಮಾಡ್ತಾಯಿದ್ದೀವಿ ನಾವು ಅಂತೂ. ಸೊ ನೋಡೋಣ ಹೇಗಿರುತ್ತೆ ಅಂತಂದ್ಬಿಟ್ಟು. ಸೊ ಬನ್ನಿ, ನಿಮಗೂ ತೋರಿಸ್ತೀನಿ ಏನೇನು ತೊಗೊತೀವಿ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಬನ್ನಿ, ಲೆಟ್ಸ್ ಗೋ. ಅದಕ್ಕೂ ಮುಂಚೆ ಐಸ್ ಕ್ರೀಮ್ ಕಡಿಮೆ ಮಾಡ್ಬಿಡ್ತೀನಿ. ವೀರೇಶು ತಿಂತಾಯಿದ್ದಾರೆ ಐಸ್ ಕ್ರೀಮು. ಸೊ ಐಸ್ ಕ್ರೀಮ್ ತಿಂದು ಹೊರಡೋಣ. ಸೊ ಹೊರಟಿದ್ದೀವಿ ಫುಲ್ ಶೆಕೆ. ಹೆಂಗಪ್ಪ ಹೋಗೋದು, ಏನು ಹಬ್ಬ ಮಾಡೋದು ಅಂತ ಅನಿಸುತ್ತೆ ಈ ಶೆಕೆನಲ್ಲಿ. ಖರ್ಚಿಫ್ ನನ್ನ ಲೈಫಲ್ಲೇ ಖರ್ಚಿಫ್ ಯೂಸ್ ಮಾಡ್ದೊಳ್ಳೋದು ಅಂದರೆ ಚಿಕ್ಕ ಹುಡುಗಿನಲ್ಲಿ ಬಿಟ್ಟು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಏನಾ ಕೆ ಆರ್ ಮಾರ್ಕೆಟಾಗ ಬಂದಿದ್ದೀವಿ. ಹಿಂಗೆ ಯಾಕೆ ಹೋಗ್ತಿದ್ಯಾ, ಹಂಗೆ ಹೋಗ್ಬೋದಿತ್ತಲ್ಲ ಈಚೆಯಿಂದ ತರಕಾರಿ ತಗೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಬನ್ನಿ. ಸೊ ಮಾರ್ಕೆಟಿಗೆ ಬಂದು ನೋಡಿದ್ವಿ, ನೋಡಿದ್ರೆ ತರಕಾರಿಗಳೆಲ್ಲ ಫ್ರೆಶಾಗೇ ಇತ್ತು, ಚೆನ್ನಾಗಿತ್ತು. ಸೊ ಯಾವ್ದ್ಯಾವುದು ಸ್ಟೋರ್ ಮಾಡ್ಬೋದು ನಾವು ಮನೇಲಿ ಇಟ್ಕೊಂಡು ಅಂತ ಅನ್ನಿಸ್ತಿತ್ತು ಅಂದರೆ ಒಂದು 3-4 ಡೇಸಿಗೆ ಆಗೋಷ್ಟು ಅದನ್ನು ಮಾತ್ರ ತೊಗೊಂಡ್ವಿ. ಲೈಕ್ ಬದನೆಕಾಯಿ ಕೇಳಿದರು ಭಟ್ರು, ಬದನೆಕಾಯಿ, ಕ್ಯಾರೆಟು ಮತ್ತು ಬೀನ್ಸು ಆ ಥರದ್ದೆಲ್ಲ ನಾನು ತೊಗೊಂಡ್ಬಿಟ್ವಿ ಅಂದರೆ ನಾವು ತೊಗೊಂಡ್ವಿ. ಆ್ಯಂಡ್ ನೌಕೋಲು ಹೇಳಿದರು, ಕ್ಯಾಪ್ಸಿಕಮ್ ಹೇಳಿದರು, ಅದೆಲ್ಲ ಸ್ವಲ್ಪ ಅಂದರೆ ಒಂದು 4-5 ಡೇಸ್ವರೆಗೂ ಸ್ಟೋರ್ ಮಾಡ್ಬೋದು ಫ್ರಿಡ್ಜಲ್ಲಿ ಅಂತ ಅಂದ್ಬಿಟ್ಟು ನಾವು ಅದನ್ನೆಲ್ಲ ಪರ್ಚೇಸ್ ಮಾಡಿಬಿಟ್ವಿ. ಯಾಕಂದರೆ ನಾವು ಒಟ್ಟಿಗೆ ಬಲ್ಕಲ್ಲಿ ಬರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದಿಷ್ಟು ಐಟಮ್ಸು, ಇನ್ನೊಂದು ದಿನ ಇಷ್ಟು ಐಟಮ್ಸು ಆ ಥರ ಮಾಡಿಕೊಂಡು ತೊಗೊಂಡು ಬಂದಿದ್ದು. ಐ ಥಿಂಕ್ ಲಿಟ್ರಲಿ ಒಂದು 4-5 ಡೇಸಿಂದ ಡೈಲಿ ನಾವು ಮಾರ್ಕೆಟ್ಗೆ ಹೋಗ್ತಿದ್ದೀವಿ. ಮಾರ್ಕೆಟ್ ಒಂಥರ ಫೆಮಿಲಿಯರ್ ಆಗಿಬಿಟ್ಟಿದೆ ನಮ್ಗೆ. ಫಸ್ಟ್ ಟೈಮ್ ಹೋದಾಗ ಅಷ್ಟು ಗೊತ್ತಾಗಿರಲಿಲ್ಲ ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬೇಕಂತ, ಬಟ್ ಇಷ್ಟೊಂದು ಸತಿ ಹೋಗಿ ಬಂದಮೇಲೆ ನನಗಂತೂ ಗೊತ್ತಾಗ್ಬಿಟ್ಟಿದೆ ಹೆಂಗೆ ಹೋಗಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಚೆನ್ನಾಗಿರೋದು ಸಿಗುತ್ತೆ, ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಫುಲ್ ಫೆಮಿಲಿಯರ್ ಆಗಿಬಿಟ್ಟಿದೆ ನನಗಂತೂ. ಒಂಥರ ಬೇಜಾರಾಗ್ಬಿಟ್ಟಿದ್ದೆ ಯಾರು ಹೋಗ್ತಾರೆ ದಿನ ಅಂತ ಅಂದ್ಬಿಟ್ಟು, ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಲ್ಲ. ಪಾಪ ಇಲ್ಲಾಂದ್ರೆ ಬೀರೇಶ್ ಒಬ್ಬರೇ ಹೋಗ್ತಾರೆ, ಸೊ ಅವ್ರ ಜೊತೆಗೆ ನಾನು ಹೋದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅವರಿಗೆ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಜೊತೆಗೆ ಮೆಣಸಿನ್ಕಾಯಿನೂ ಕೂಡ ತೊಗೊಳ್ಬೇಕು ಅಂತ ಹೇಳಿದರು ಭಟ್ರು, ಅದೂ ಒಂದು 2-3 ಕೆಜಿ ಅಷ್ಟು ತೊಗೊಳ್ಳಿ ಅಂತ ಹೇಳಿದರು. ಒಂದು ಖಾರ, ಒಂದು ಸ್ವಲ್ಪ ಕಮ್ಮಿ ಖಾರ ಇತ್ತು. ಆ್ಯಂಡ್ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಅದನ್ನು ಹೇಳಿದರು. ಇವತ್ತು 1/4 ಗಂಟೆಲ್ಲ ಮುಗಿಸಿದ್ದೀವಿ ಶಾಪಿಂಗು, ಕರೆಂಟ್ ಬೇರೆ ಇಲ್ಲ ಇಲ್ಲಿ. ಅರ್ಧ ಗಂಟೆಗೆಲ್ಲ ಮುಗ್ದೋಯ್ತು ಸಮಾಧಾನ, ಕೇಳಿಸ್ತಾ ಇದೀವಿ ಎಲ್ಲ ಗೊತ್ತಿಲ್ಲ. ಎಷ್ಟು ಶಾಪಿಂಗ್ ಮಾಡಿದೆ ದೊಡ್ಡ ಡಿ ಮಾರ್ಟಲ್ಲಿ, ಇಷ್ಟೊಂದಾಗಿದೆ, ಇಷ್ಟೊಂದೆಲ್ಲ ತಗೊಂಡಿದ್ದೀವಿ. ಎಷ್ಟು ಬಿಲ್ ಆಗುತ್ತೋ ಗೊತ್ತಿಲ್ಲ ಅಲ್ವಾ ಡೂಡ್? ಇಲ್ಲ ಇಲ್ಲ ಅಲ್ವಾ ಡೂಡ್?
ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಕೊಡ್ತೀನಿ ಕಾಯ್ಕೊಂಡಿರು. ಸೊ ಬಿಲ್ಲಿಂಗ್ ಮಾಡಿಸಿ ಮನೆಗೆ ಹೋಗೋದು ಅಷ್ಟೆ. ಸೊ ಮತ್ತೆ ಇದು ನೆಕ್ಸ್ಟ್ ಡೇ ಸಂಡೇ, ಅವತ್ತು ಕೂಡ ನೈಟ್ ಆರತಿ ಇತ್ತು. ಸೊ ಅದಕ್ಕೆ ಹೂವ ತರಕ್ಕೆ ಅಂದ್ಬಿಟ್ಟು ನಾನು ಬೀರೇಶ್ ಇಬ್ಬರು ಹೋಗಿದ್ವಿ. ಹೂವ ಏನು ಪರವಾಗಿಲ್ಲ ಅಂದರೆ ಚೆನ್ನಾಗಿರೋದೇ ಸಿಕ್ತು, ಏನು ಅಷ್ಟೊಂದೇನಿದು ಅಂತ ಹೇಳೋಕ್ಕಾಗಲ್ಲ. ಬಟ್ ಏನಂದರೆ ಹೂವುಗಳು ಇಲ್ಲಿ ಮಾಡಿ ಹಾರಗಳನ್ನೆಲ್ಲ ಹಾಕಿರ್ತಾರಲ್ಲ, ಅದನ್ನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗೆ ಏನಾದರೂ ತರಕಾರಿ ಮಾರ್ಕೆಟ್ಗೆ ಹೋಗೋದಕ್ಕಿಂತ ಈ ಹೂವಿನ ಮಾರ್ಕೆಟಿಗೆ ಬರೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಅದೊಂಥರ ಖುಷಿ. ಗೈಸ್ ಮತ್ತೆ ಮಾರ್ಕೆಟಿಗೆ ಬಂದು ಜಸ್ಟ್ ಹಾಫ್ ಆನ್ ಅವರ್ ಅಷ್ಟೇ ನಾವು ಶಾಪ್ ಮಾಡಿದ್ದು. ಸೊ ಯಾ ಇವತ್ತು ಒಂದು ಆರತಿ ಇದೆ, ನೋಡೋಣ ಅದೇ ಕಟ್ತೀನಿ ಏನು ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತೀನಿ. ಸೊ ನಾನು ಹೂವು ಹೂವು ಕಟ್ತಾ ಇದ್ರೆ ಬೀರೇಶ್ರು ಸ್ಪ್ರೇ ಮಾಡೋ ಕೆಲಸ ನೋಡಿ ಈ ಥರ ಬರ್ತಿದೆ ಫೈನಲ್ ಲುಕ್ಕು, ಆಮೇಲೆ ತೋರಿಸ್ತೀನಿ. ಅಲ್ವಾ ಡೋಟ್ ಹಿಂಗೆ ಅನಿಸ್ತಾ ಇದೆ? ಸಖತ್ತಾಗಿ ಬರ್ತೈತಲ್ಲ. ಓಹ್ ನೋಡ್ಕೊಪ್ಪ ಮಕಾನ. ಸೊ ಇನ್ನೂ ಇಷ್ಟೊಂದಿದೆ ಕಟ್ತಾ ಇದ್ದೀನಿ, ಇನ್ನು ಅಷ್ಟು ಕಡ್ಡಿ ಇದೆ. ರೋಸ್ ವಾಟರ್ ಅಲ್ಲ. ಮೈನಸ್ ಫೈವ್ ಅಸೈವ ಕಾಣಿಸಿದೆ. ಸೊ ಫೈನಲ್ ಆಗಿ ಆರತಿ ಎಲ್ಲ ಕಟ್ಟಿ ಎಲ್ಲ ಜೋಡಿಸಿದ್ದಾಯ್ತು. ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದ್ರೆ ನಂಗಂತೂ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನಾನು ಈ ತರ ವಿಳ್ಳೆದೆಲ್ಲೇ ಹಾಕಿ ರೋಸ್ ಇಟ್ಟು ಮಧ್ಯದಲ್ಲಿ ಮಾಡೋದು ನಾನು ಎಲ್ಲೂ ನೋಡಿರಲಿಲ್ಲ. ಸಡನ್ ಆಗಿ ನನಗೆ ಐಡಿಯಾ ಬಂತು ಏನೋ ಡಿಫ್ರೆಂಟಾಗಿ ಮಾಡೋಣ, ಅದು ಆಂಜನೇಯನ್ಗೆ ಅಂತ ಅಂದಾಗ ಡಿಫ್ರೆಂಟಾಗಿ ಮಾಡೋಣ ಅಂತ ಅನ್ನಿಸ್ತು. ಸೊ ವಿಳ್ಳೆದೆಲ್ಲ ಆಂಜನೇಯನ್ಗೆ ಇಷ್ಟ ಅಂತ ಅಂದ್ಬಿಟ್ಟು ಅದರಲ್ಲೇ ನಾನು ಕಟ್ಟಿದ್ದೆ ಆರತಿನ. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಆರತಿ ಎತ್ಕೊಂಡೋದಾಗಲೂ ಕೂಡ ತುಂಬ ಜನ ಹೇಳ್ತಿದ್ರು ಚೆನ್ನಾಗಿ ಬಂದಿದೆ, ಹೆಂಗೆ ಕಟ್ಟಿದ್ರಿ, ಹೆಂಗೆ ಮಾಡಿದ್ರಿ, ಏನು ಎತ್ತ ಅಂತೆಲ್ಲ ಕೇಳ್ತಿದ್ರು. ಸೊ ಫೈನಲಾಗಿ ಈ ಥರ ಲುಕ್ಕು ಬಂದಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ, ನನಗಂತೂ ತುಂಬ ಖುಷಿಯಾಯಿತು. ನೋಡೋಣ ಇನ್ನು ದೊಡ್ಡ ಆರತಿಗೆ ಹೆಂಗೆ ಬರುತ್ತೆ ಅಂದ್ಬಿಟ್ಟು ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ಕೆಳಗಡೆಗೆ ಕನಕಾಂಬರ ಹೂವು ಟೈ ಮಾಡಬೇಕಿತ್ತು, ಬಟ್ ಏನಂದರೆ ಕಟ್ಟೋದಕ್ಕೆ ಪೇಷನ್ಸ್ ಇರಲಿಲ್ಲ ಆ್ಯಂಡ್ ನಾವು ತಂದೂ ಇರಲಿಲ್ಲ ಕಟ್ಟಿರೋದು. ಸರಿ ಪರವಾಗಿಲ್ಲ ಇದನ್ನು ಹಿಂಗೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದೆ. ಸೊ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಗೈಸ್ ಇವತ್ತಿನ ಆರತಿಗೆ ನಾನು ಕೂಡ ರೆಡಿ ಆಗಿದ್ದೀನಿ ಆ್ಯಂಡ್ ಹೇರ್ ಸ್ಟೈಲ್ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ, ಪಿನ್ ಹಾಕಿ ಪ್ಲೇಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನಾನು ಏನು ಡ್ರೆಸ್ ಹಾಕಿದ್ದೀನಿ ಅಂತ ನಿಮಗೆ ಬ್ಯಾಕ್ ಕ್ಯಾಮ್ರಾಲಿ ತೋರಿಸ್ತೀನಿ, ಓಕೆನಾ? ಸೊ ಇವತ್ತು ನಾನು ಹಾಕಿರೋದು ಲಂಗ ದಾವಣಿ. ಇದು ಆ್ಯಕ್ಚುಲಿ ನಮ್ಮ ಅತ್ತೆ ಕೊಟ್ಟಿದ್ದ ಸೀರೆ ಇದು, ಅಂದರೆ ಸೋದ್ರತ್ತೆ. ಆ ಸೀರೆನಲ್ಲಿ ನಾನು ಲಂಗ ಹೊಲಿಸ್ಕೊಂಡಿದ್ದೀನಿ ಆ್ಯಂಡ್ ಬ್ಲೌಸ್ ಮಾತ್ರ ಬೇರೆದು, ಬ್ಲೌಸ್ ಹೊಲಿಸಿರಲಿಲ್ಲ ಈ ಲಂಗದ್ದು. ಸೊ ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ, ಹೆಂಗೆ ಕಾಣ್ತಿದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಓಕೆನಾ? ಬೀರೇಶ್ ತೋರಿಸಿದ್ದಾರೆ ಆರತಿನ, ಆದರೂ ನಾನೊಂದ್ಸತಿ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ ಚೆನ್ನಾಗಿದೆಯಾ. ಸೊ ಗೈಸ್ ನನ್ನ ಲಿಪ್ಸ್ಟಿಕ್ ಕಲರ್ ಚೇಂಜ್ ಮಾಡಿದೆ, ನನಗೆ ಯಾಕೋ ಆವಾಗಲೇ ಹಾಕಿದ್ದು ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ ಅಂತ ಅನ್ನಿಸ್ತು, ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತು. ಸೊ ಇವಾಗ ಚೇಂಜ್ ಮಾಡಿದ್ದೀನಿ, ಪಿಂಕ್ ಲಿಪ್ಸ್ಟಿಕ್ ಹಾಕಿದ್ದೀನಿ. ಐ ಹೋಪ್ ಇದು ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ಬ್ಯಾಕ್ ಕ್ಯಾಮಿಂದನೂ ಹಾಗೆ ಕಾಣ್ತಿದೆ ಅಂತ ಅನಿಸುತ್ತೆ. ಚೆನ್ನಾಗಿದೆಯಾ? ಇಕ್ಕಿಲ್ವೇನು ನಿನ್ನ?
ಸ್ವಲ್ಪ
ಅವನು ಎಲ್ಲ ಒಂದ್ ನಿಮಿಷ ಆಯ್ತಾ ಗಾಳಿ ಬಿಡ್ರಿ ದೇವ್ರಿಗೆ ಇನ್ನೊಂಚೂರು ಆ ಕಡೆ ಹೋಗ್ರಿ ಇಟ್ಕೊಂಡೇನಮ್ಮ ನೀನು ಇಲ್ಲೈತಲ್ಲ ಅಲ್ಲಿ ಒಳಗೈತೆ ಅವ್ರು ಬರ್ಬಾರ್ದ ಅವ್ರು ಯಾರೋ ಇಡಬೇಡ್ರಿ ಅಂದ್ರು ಅದಕ್ಕೆ ಅವ್ನು ಸಿಕ್ಸಿದೆ ಅಷ್ಟೇ ಅವರು ಲಕ್ಷ್ಮಿಗೆ ಇಡಬಾರ್ದು ಅಂತ ಏನೋ ಹೇಳಿದ್ರು ಅವರು ನಂಗೆ ಗೊತ್ತಿಲ್ಲ ಈಗ ತಂಬಿಟ್ಟಿರೋದು ಆಗಲೇ ಬೆಲ್ಲದ ಆರತಿ ಮಾಡಿದ್ದು ಆಂಜನೇಯಂಗೆ ಇದು ತಂಬಿಟ್ಟ ಆರತಿ ಸೇಮ್ ಆರತಿಗೇನೆ ಮಾಡ್ತಿರೋದು ಗೈಸ್ ಇವಾಗ ಆರತಿ ಎಲ್ಲ ಮುಗೀತು ಬಂದಿದ್ದೀವಿ ಮನೆಗೆ ಎಷ್ಟು 11:30 ಆಗಿತ್ತು ಅಡ್ಬಿಡ್ ನಾವು ಬಂದಾಗ 11:30 ಆಗಿದೆ ಇವಾಗ ನಾವು ಬಂದಾಗ 11:30 ಇವಾಗ ಒಂದು 5 minutes ಆಗಿದೆ ಸೊ ಒಂದು ರೀಲ್ ಮಾಡಿ ದೇವ್ರ ಮನೆಗೆಲ್ಲ ಎತ್ತಿಟ್ಟಾಯಿತು ನೋಡಿ ಎಷ್ಟು ಬೇವ್ರತಾ ಇದ್ದೀನಿ ಇವತ್ತು ಅಷ್ಟೊಂದು ಬೇವ್ರಲಿಲ್ಲ ಯಾಕಂದರೆ ನಾನು ನೂಕು ನುಗ್ಲು ಮಾಡ್ಕೊಂಡು ಹೋಗಲಿಲ್ಲ ಆರಾಮಾಗಿ ಹೋದೆ ಆರಾಮಾಗಿ ಆರತಿ ಮಾಡಿದೆ ಆರಾಮಾಗಿ ಬಂದೆ ಹಿಂದೆ ಹೋಗ್ಬಿಟ್ಟಿದ್ದೆ ನಾನು ಮುಂದೆ ಹೋದರೆ ಫುಲ್ಲು ನೂಕಾಡ್ತಿರ್ತಾರೆ ಸೊ ನೂಕಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಬೆವ್ರು ಬಂದುಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಹೋಗಿ ಬಂದೆ ಬಿಕಾಸ್ ಲಾಸ್ಟ್ ಟೈಮ್ ಹಾಕಿದ್ದ ಗ್ಲೌಸು ಇಲ್ಲೆಲ್ಲ ಫುಲ್ಲು ಮಾರ್ಕ್ ಅಂದರೆ ಬೆವರು ಸ್ವೆಟ್ ಮಾರ್ಕ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಇವತ್ತು ಅದಾಗಬಾರ್ದು ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಹೋಗಿ ಮಾಡ್ಕೊಂಬಂದೆ ಇದೇನು ಅಷ್ಟು ಸ್ವೆಟ್ ಆಗಿಲ್ಲ ಹೇಳಬೇಕಂತಂದರೆ ಸೊ ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗಿ ಬಂದಿದ್ದೀನಿ ಆ್ಯಂಡ್ ಇವತ್ತು ಅಷ್ಟೊಂದು ಸ್ಟ್ರೈನ್ ಅಂತಲೂ ಅನ್ನಿಸ್ಲಿಲ್ಲ ಬಿಕಾಸ್ ಅದೇ ರಶ್ ಜಾಸ್ತಿ ನಾನು ರಶ್ಗೆ ಹೋಗಲಿಲ್ಲ ಫಸ್ಟ್ ಆಫ್ ಆಲು ರಶ್ ಇತ್ತು ನೂಕು ನುಗ್ಲೆಲ್ಲ ಇತ್ತು ಬಟ್ ನಾನು ಹೋಗಲಿಲ್ಲ ಅಲ್ಲಿಗೆ ಹಿಂದೆ ಉಳ್ಕೊಂಬಿಟ್ಟಿದ್ದೆ ಆರಾಮಾಗಿ ಹೋಗಿ ಆರಾಮಾಗಿ ಬಂದೆ ಅದೊಂದು ಖುಷಿಯಾಯಿತು ಜೊತೆಗೆ ಅಲ್ಲಿ ಪಾನಕ ಕೊಟ್ಟಿದ್ದರು ಪಾನಕ ಕುಡಿದು ಮಜ್ಜಿಗೆ ಕುಡಿದು ಐ ಥಿಂಕ್ ತೋರಿಸಿದ್ದೀನಿ ಅಂತ ಅನಿಸುತ್ತೆ ಐ ಡೋಂಟ್ ರಿಮೆಂಬರ್ ಸೋಯಾ ಎಲ್ಲ ಮುಗೀತು ಫಸ್ಟು ಆಂಜನೇಯನ ಆರತಿ ಮಾಡಾದ್ಮೇಲೆ ಆಮೇಲೆ ನಮ್ಮನೆ ದೇವರಿಗೆ ಆರತಿ ಮಾಡಿದ್ದು ನಮ್ಮನೆ ದೇವ್ರದ್ದು ಯಾವುದೂ ವೀಡಿಯೋ ಅಷ್ಟೊಂದು ತೆಗಿಯೋದಕ್ಕಾಗಲಿಲ್ಲ ಬಿಕಾಸ್ ಅಲ್ಲಿ ಸಿಕ್ಕಾಪಟ್ಟೆ ಜನ ನಿಂತಿದ್ರು ಆ್ಯಂಡ್ ನನಗೂ ಕೂಡ ಟಯರ್ಡ್ ಆಗಿಬಿಟ್ಟಿತ್ತು ಆದರೂ ಇವತ್ತು ಅಷ್ಟೊಂದು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ ಬಿಕಾಸ್ ತೆಗಿಯೋರು ಯಾರೂ ಇರಲಿಲ್ಲ ನಾನು ಒಬ್ಬಳೇ ತೆಗಿಬೇಕಾಗಿತ್ತು ಲಾಸ್ಟ್ ಟೈಮು ಅಂದರೆ ಅಣ್ಣಂದಿರೆಲ್ಲ ಇದ್ರಲ್ಲ ಸೊ ಅವ್ರ ಕೈಲಿ ಕೊಟ್ಟಿದ್ದೆ ಇವತ್ತು ಅಂಥವ್ರು ಯಾರೂ ಸಿಕ್ಕಲಿಲ್ಲ ಎಲ್ಲ ಬರೀ ಹೆಂಗಸ್ರೇ ಇದ್ರು ಹಾಂ ಸರಿ ನಾನು ಬೀರೇಶ್ ಅವ್ರ ಫ್ರೆಂಡ್ ಕೈಲಿ ವಿಡಿಯೋ ಮಾಡಿಸಿದ್ದೀನಿ ಅದು ನಾನು ಇನ್ನೂ ನೋಡಿಲ್ಲ ಇವಾಗ ಬಂದಲ್ವಾ ಇನ್ನೂ ನೋಡಿಲ್ಲ ಅದನ್ನು ನೋಡಿಬಿಟ್ಟು ಹಾಕಬೇಕು ಗೊತ್ತಿಲ್ಲ ಹೆಂಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೆಂಗಾದರೂ ಮಾಡಿದ್ಲಿ ಒಟ್ಟಲ್ಲಿ ಮಾಡಿದಾರ ನಂಗೆ ಹೆಲ್ಪ್ ಆಯಿತು ಸೊ ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಆ್ಯಂಡ್ ಯಾ ಥ್ಯಾಂಕ್ಸ್ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ ಬಟ್ ಸ್ಟಿಲ್
ಯಾ ಎಲ್ಲ ಮುಗೀತು ಇವತ್ತು. ಇನ್ನೇನಿದ್ರು ನಾಳಿದ್ದೊಂದು ಮುಗಿದ್ಬಿಟ್ರೆ ಸಾಕಪ್ಪ ಅನಿಸುತ್ತೆ, ಬಿಕಾಸ್ ಟಯರ್ಡ್ ಆಗಿಬಿಡುತ್ತೆ ಎಲ್ಲನೂ ಮಾಡಿಕೊಂಡು ಮಾಡೋ ಅಷ್ಟೊತ್ತಿಗೆ ಆರತಿ ಕಟ್ಟೋದಕ್ಕೆ ಲೇಟ್ ಆಗುತ್ತೆ. ಸೊ ನಾಳಿದ್ದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅಂದರೆ ದುಂಡು ಮಲ್ಲಿಗೆ ಅಂದರೆ ಮೈಸೂರು ಮಲ್ಲಿಗೆ ಅಂತ ಹೇಳ್ತಾರಲ್ಲ, ಸ್ಮೆಲ್ ಏನೂ ಇರಲ್ಲಲ್ಲ, ಆ ಥರದ್ದು ತಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು ಹೆಂಗೆ ಹೋಗುತ್ತೆ ಅಂತ. ಸೊ ಯಾ ಇವತ್ತೊಂದು ಮುಗೀತು ಆರತಿ ಅಂತೂ ಇವತ್ತು ತುಂಬ ಚೆನ್ನಾಗಿ ಬಂದಿತ್ತು, ನನಗಂತ ಸಿಕ್ಕಾಪಟ್ಟೆ ಎಷ್ಟೊತ್ತು. ಬೀರೇಶ್ ಅಂತೂ ಪದೇ ಪದೇ ಹೇಳ್ತಿದ್ರು ಸಖತ್ತಾಗಿದೆ ಇವತ್ತೊಂದು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ನನಗೊಂಥರ ಖುಷಿಯಾಯಿತು. ಆ್ಯಂಡ್ ಎಲ್ಲರೂ ಕೇಳ್ತಿದ್ರು ಹೆಂಗೆ ಮಾಡಿದ್ರಿ ಹೆಂಗೆ ಮಾಡಿದ್ರಿ ಅಂತ. ಅಲ್ಲಿನ್ನ ಚೆನ್ನಾಗಿ ಮಾಡ್ಕೊಂಬಂದಿರೋರು ಇದ್ದರು, ಬಟ್ ಆದರೂ ಕೇಳ್ತಿದ್ರು ಹೆಂಗೆ ಮಾಡಿದ್ರಿ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಅಂತ ಅಂದರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ಮೇನ್ ವಿಷಯ ಏನಂತಂದರೆ, ಒಂದಿಬ್ಬರು ಮೂವರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ನನಗೆ ಖುಷಿ ಆಯಿತು ಒಂಥರ. ಏನದು, ಓ ವಿಡಿಯೋ ಮಾಡ್ತಿದ್ಯಾ, ಮಾಡು ಮಾಡು ನಾವು ನಿಮ್ದು ನೋಡ್ತೀವಿ ಮನೇಲೆಲ್ಲ ಅಂತ ಹೇಳಿದ್ರು. ನಂಗೊಂಥರ ಖುಷಿ ಆಯಿತು ಒಂಥರ. ಹೇಳಿದ ಮೂರೇ ಜನ ಇದ್ರು, ನನಗೆ ಅದೇ ದೊಡ್ಡದು ಹೇಳಬೇಕಂತಂದರೆ. ಬಿಕಾಸ್ ಗೊತ್ತಿರೋರು ಹೇಳ್ತಾರೆ ಚೆನ್ನಾಗಿ ಮಾಡ್ತೀಯಾ ಎಲ್ಲ ಮಾಡ್ತೀಯಾ ಅಂತ ಹೇಳ್ತಾರೆ, ಎನ್ಕರೇಜ್ ಮಾಡ್ತಾರೆ. ಬಟ್ ಗೊತ್ತಿಲ್ಲದೆ ಇರೋರು ಮಾತಾಡ್ಸಿದ್ರು ನನಗೆ ಇವತ್ತೇ ಫಸ್ಟು. ಇಬ್ಬರು ಮೂವರು ಸಿಕ್ಕಿದ್ರು ಮಾತಾಡಿದ್ರು, ಬಟ್ ನಾನು ಅವ್ರ ಹೆಸರು ಕೇಳ್ಕೊಳ್ಳೋದಕ್ಕಾಗಲಿಲ್ಲ. ಅವ್ರು ಹೇಳಿದ್ರು ನನ್ನ ಸೊಸೆ ನೋಡ್ತಾರೆ ಅವ್ರ ಜೊತೆ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಸೊಸೆಗೆ ಥ್ಯಾಂಕ್ಸ್. ಐ ಥಿಂಕ್ ನೀವು ನೋಡ್ತಿರ್ತೀರ ವೀಡಿಯೋನ. ಐ ಥಿಂಕ್ ಅವರು ನನಗೆ ಗೊತ್ತಾಯ್ತು ಅನಿಸುತ್ತೆ ಅವ್ರು ಯಾರು ಅಂತ ಅಂದ್ಬಿಟ್ಟು, ಬಟ್ ಅವರು ಹಿಂಜರಿತಿದ್ರು ಅಂತ ಅನಿಸುತ್ತೆ ಮಾತಾಡೋದಕ್ಕೆ. ಇಟ್ಸ್ ಓಕೆ, ಏನಿಲ್ಲ, ಫ್ರೀಯಾಗಿ ಬಂದು ಆರಾಮಾಗಿ ಮಾತಾಡಿ. ನಾನಂತೂ ಹೆಂಗೆ ಅಂತಂದರೆ ನೀವು ಮಾತಾಡ್ತಿದ್ರೆ ಫುಲ್ ಕ್ಲೋಸ್ ಆಗಿಬಿಡ್ತೀನಿ ಆ ಥರ, ಇಲ್ಲಾಂದರೆ ನಾನು ಮಾತಾಡೋದಕ್ಕೆ ಹೋಗಲ್ಲ, ಸೈಲೆಂಟಾಗಿ ನನ್ನ ಪಾಡಿಗೆ ನಾನು ಎದ್ಬಿಡ್ತೀನಿ. ಒಂಥರ ನಾನು ಇಂಟ್ರೋವರ್ಟು ಅಲ್ಲ ಎಕ್ಸ್ಟ್ರೋವರ್ಟು ಅಲ್ಲ, ಆ್ಯಂಬಿವರ್ಟ್ ಅಲ್ವಾ ಡುಡೋದು ವರ್ಡು, ಆ್ಯಂಬಿವರ್ಟ್ ನಾನು ಅಂದರೆ ಎರಡು ಮಿಕ್ಸ್ ಅನ್ನೋ ಥರ ಆ ಥರ. ಸೊ ಹಾಗೆ ಇನ್ ಕೇಸ್ ನೀವು ನೋಡಿ ನೋಡಿ ಸಿಕ್ಕಿದ್ರೆ ಮಾತಾಡಿಸಿ ನನ್ನನ್ನು, ನನಗೂ ಖುಷಿ ಆಗುತ್ತೆ. ಆ್ಯಂಡ್ ನನಗೂ ಒಂದು ಫ್ರೆಂಡ್ ಸಿಕ್ತಂಗೆ ಆಗುತ್ತೆ. ಸೊ ನನಗೆ ಫ್ರೆಂಡ್ ಸರ್ಕಲ್ ತುಂಬಾ ಕಮ್ಮಿ, ಬಟ್ ನಾನು ಜಾಸ್ತಿ ಯಾರು ಫ್ರೆಂಡ್ಸ್ ಮಾಡ್ಕೊಳೋಕೆ ಹೋಗಲ್ಲ, ಬಟ್ ಯೂಟ್ಯೂಬಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಫ್ರೆಂಡ್ಸೇ ಅಲ್ವಾ. ಸೊ ನನಗೆ ಖುಷಿ ಆಗುತ್ತೆ ಮಾತಾಡ್ಸೋದಕ್ಕೆ. ಸೊ ಆ ಥರ ಇದ್ದರೆ ಬಂದು ಮಾತಾಡಿಸಿ, ಇಟ್ಟು ಸೊ ಓಕೆ ನಾನು ಮಾತಾಡ್ತೀನಿ. ಆ ಥರ ನನಗೆ ಕೊಬ್ಬು ಅದು ಇದು ಆ ಥರ ಏನಿಲ್ಲ. ಸೊ ಅಷ್ಟೇ, ಇನ್ನೇನಿಲ್ಲ, ಖುಷಿ ಆಯಿತು ಒಟ್ಟಿನಲ್ಲಿ ಇವತ್ತು. ಸೊ ಆರತಿ ಎಲ್ಲನೂ ಮುಗೀತಲ್ವಾ, ಆರತಿನೂ ಕೂಡ ಚೆನ್ನಾಗಾಯಿತು. ಆ್ಯಂಡ್ ಆರತಿ ನಾವು ಮಾಡಿದ್ದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೇವ್ರ ದರ್ಶನ ಕೂಡ ಅಷ್ಟೇ ಚೆನ್ನಾಗಾಯಿತು. ಏನದು, ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ. ಎಷ್ಟೊತ್ತು ಬಿಡ್ ನಾವು ಮನೆ ಬಿಟ್ಟಿದ್ದು? ಏಳುವರೆ ಆಗಿತ್ತಾ? ಆ್ಯಕ್ಚುಲಿ ತುಂಬ ಬೇಗ ಮಾಡಿದ್ರು ಈ ಸತಿ, ಮಿಡ್ ನೈಟ್ ಮಾಡ್ತಿದ್ರು. ಸೊ ಇವಾಗ ಬೇಗ ಮಾಡಿದ್ದಾರೆ, ಆದರೂ 12 ಗಂಟೆ ಆಯಿತು ನಾವು ಬರೋ ಅಷ್ಟೊತ್ತಿಗೆ. ಬಿಕಾಸ್ ಎರಡು ದೇವ್ರ ಆರತಿ ಇತ್ತಲ್ಲ, ಒಂದಾಗಿದ್ದಿದ್ರೆ ಬೇಗ ಮುಗ್ದೋಗ್ತಿತ್ತು. ಸೊ ಎರಡು ಇತ್ತಲ್ಲ, ಅದು ಮುಗಿಸಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇನೆ. ಸೊ ಐ ಥಿಂಕ್ ಅದು ಮಾತು ಜಾಸ್ತಿ ಆಯಿತು ಅನಿಸುತ್ತೆ. ನೋಡೋಣ, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮೇ ಬಿ ನಾಳೆನೂ ಮಾರ್ಕೆಟ್ಗೆ ಹೋಗೋದಿದೆ, ಅದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಬಿಕಾಸ್ ಅದು ಏನು ಮಾಡೋದು ನಂಗೆ ಗೊತ್ತಾಗ್ತಾ ಇಲ್ಲ, ನೋಡ್ತೀನಿ. ಇನ್ ಕೇಸ್ ಇದರಲ್ಲಿ ಏನದು ಇನ್ನೂ ಟೈಮ್ ಇದೆ ಹಾಕ್ಬೋದು ವೀಡಿಯೋಸ್ ಅಂತಂದರೆ ಇದರಲ್ಲೇ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಇಲ್ಲಾಂದರೆ ಥರ್ಸ್ಡೇದು ಎರಡು ವ್ಲಾಗ್ ಬರುತ್ತೆ ಅನ್ಸುತ್ತೆ, ಥರ್ಸ್ಡೇ ಮತ್ತು ವೆಡ್ನಸ್ಡೇ ಎರಡು ವ್ಲಾಗ್ ಮಾಡ್ತೀನಿ. ಬಿಕಾಸ್ ಒಂದೇ ವ್ಲಾಗಲ್ಲಿ ಅಷ್ಟು ದೊಡ್ಡದು ಆಗೋದಿಲ್ಲ. ಸೊ ನಾನು ಸ್ವಲ್ಪ ಜನ ನನ್ನ ಫ್ರೆಂಡ್ಸ್ನ ಮತ್ತು ನನ್ನ ಫ್ಯಾಮಿಲಿ ಅವ್ರನ್ನೆಲ್ಲ ಕರೆದಿದ್ದೀನಿ, ಅವ್ರು ಬಂದರು ಅಂತಂದರೆ ವೀಡಿಯೋ ಮಾಡೇ ಮಾಡ್ತೀನಿ. ಸೊ ಚೆನ್ನಾಗಿರುತ್ತೆ, ನೋಡೋಣ ಹೆಂಗೋಗುತ್ತೆ ಅಂತ. ಸೊ ಯಾ ಓಕೆ, ನಾಳೆ ಬೆಳಗ್ಗೆ ಸಿಗ್ತೀನಿ. ಇನ್ ಕೇಸ್ ಸೊ ಯಾ ನಾಳೆ ಇನ್ ಕೇಸ್ ವ್ಲಾಗ್ ಇದ್ದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನಾಳೆನೇ ವ್ಲಾಗ್ ಎಂಡ್ ಮಾಡ್ತೀನಿ. ಓಕೆನಾ? ಸೊ ಇವಾಗ ಟೈಮ್ ಆಗಿದೆ, ಇನ್ನೊಂದು ಊಟ ಕೂಡ ಮಾಡಿಲ್ಲ ನಾನು, ಇನ್ನೂ ಊಟ ಮಾಡಬೇಕು ಹೋಗಿ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಫೇಸ್ ಎಲ್ಲ ರಿಮೂವ್ ಮಾಡಿ, ಮೇಕಪ್ ಎಲ್ಲ ರಿಮೂವ್ ಮಾಡಿ, ಫೇಸ್ ಎಲ್ಲ ಮೇಕಪ್ ಎಲ್ಲ ರಿಮೂವ್ ಮಾಡಿ ಊಟ ಮಾಡಿ ಅದಾದಮೇಲೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಓಕೆನಾ? ಬಾಯ್. ಹಾಯ್ ಗೈಸ್, ಮತ್ತೆ ಇದು ನೆಕ್ಸ್ಟ್ ಡೇ. ಆಲ್ರೆಡಿ ಇವಾಗ ಮಧ್ಯಾಹ್ನ ಆಗಿದೆ, ನಾನು ಮತ್ತೆ ಮಾರ್ಕೆಟಿಗೆ ಹೋಗಬೇಕು. ಸೊ ಆಲ್ರೆಡಿ ಏನದು 20 ಮಿನಿಟ್ಸ್ 30 ಮಿನಿಟ್ಸ್ ಹತ್ತಿರ ಆಗೋಗಿದೆ, ಇನ್ನೂ ನಾನು ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ವೀಡಿಯೋನ.
ಸೊ ಅದಕ್ಕೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನಮ್ಮ ಊರಹಬ್ಬದ ವ್ಲಾಗ್ ಡೇ ಟು ಆರ್ ಪಾರ್ಟ್ ಟು ಏನಾದರೂ ಅಂದ್ಕೊಬೋದು. ಸೊ ಅದರದ್ದು ವೀಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಾರ್ಕೆಟ್ಗೆ ಹೋಗಬೇಕು. ಆ ವೀಡಿಯೋನ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲಕನ್ನು ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.